ಮಾಡಿದ್ದೀರಿ. ನಾನಂತೂ ಇವತ್ತು ಟ್ರೈನಿಂಗ್ನ ಚಿತ್ರದುರ್ಗ ಮತ್ತು ಶಿರಾದಲ್ಲಿ ಮುಗಿಸ್ಕೊಂಡು ತುಮಕೂರಿಗೆ ಬಂದು ನಮ್ಮ ಆತ್ಮೀಯರಾದಂತಹ TVN ಮೂರ್ತಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿದೆ TVN ಮೂರ್ತಿ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಜೂನಿಯರ್ ಚೇಂಬರ್ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈ ರೈಸ್ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ 10 ಹಲವು ದೇಶಗಳನ್ನು ಸುತ್ತಿ ಬಂದಿರೋರು. ಇದುವರೆಗೆ ಕೇಳಿದೆ ಎಷ್ಟು ದೇಶ ಆಯಿತು ಸರ್ ಅಂತ, 121 ದೇಶ ಆಯಿತು ಅಂತ ಈಗ ಹೇಳಿದ್ದಾರೆ. ನಾನು ಇವ್ರ ಜೊತೆ 5-6 ದೇಶವನ್ನು ಸುತ್ಕೊಂಡು ಬಂದಿದ್ದೇನೆ ಎನ್ನುವಂಥ ಸಂತೋಷ. ಒಂದು ಪ್ರಶ್ನೆ ಬಂತು ಇವ್ರ ಜೊತೆ ಮಾತಾಡ್ತಾ ಇದ್ದಾಗ, ಸರ್ ಈ ಪೀಸ್ ಆಫ್ ಮೈಂಡ್ ಅಂದರೆ ಏನು ಸರ್ ಅಂತ, ಅಂದರೆ ಈ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಏನು ಅಂತ, ಅದ್ರ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಅನಿಸಿಕೆ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಮೂರ್ತಿಯವರೇ, ಈ ಪೀಸ್ ಆಫ್ ಮೈಂಡ್ ಅನ್ನುವಂಥದ್ದು ಪ್ರತಿ ಮನುಷ್ಯ ಹುಡುಕ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇದನ್ನ ಹೇಗೆ ನಾವು ಅನಲೈಸ್ ಮಾಡೋದು? ನನಗನ್ಸಿದ ಮಟ್ಟಿಗೆ ಮನುಷ್ಯ ಬದುಕಿನ ಪೂರ್ತಿ ಮನಸ್ಸಿಗೆ ಶಾಂತಿ ಸಿಗಬೇಕು, ನಾನು ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದ್ರ ಸಲುವಾಗಿ ಎಲ್ಲದನ್ನು ಮಾಡ್ತಿದ್ದೀನಿ ಅನ್ಕೊಂತಾನೆ. ಆದರೆ ಅದನ್ನೆಲ್ಲ ಮಾಡ್ತಾ ಅವನು ಶಾಂತಿನ ಕೆಡಿಸ್ಕೊಂತಾನೆ. ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ, ಅದನ್ನು ಅಚೀವ್ ಆಗ್ದಂಗೆ ಅದನ್ನು ಪ್ರಾಬ್ಲಮ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. ಹೀಗಾಗಿ ಏನಂದರೆ, ಕೊನೆಗೆ ಜೀವನದ ಕೊನೆಯ ದಿನಗಳು ಬಂದಾಗ ಅಯ್ಯಯ್ಯೋ ಇದು ಮಾಡಬಾರ್ದಾಗಿತ್ತು, ಇದು ಬೇಕಾಗಿರಲಿಲ್ಲ, ಇದು ಅನಗತ್ಯವಾಗಿ ಮಾಡ್ಕೊಂಡೆ, ಇದು ಸುಮ್ಮನೆ ನನ್ನ ತಲೆ ಮೇಲೆ ಬಂದು ಕೂತ್ಕೊಂತು, ಹೀಗಾಗಿ ಕೊರ್ಕೊಂಡೆ ಪ್ರಾಣ ಬಿಟ್ಬಿಡ್ತಾನೆ. ಸೊ ಹೀಗಾಗಿ ಪೀಸ್ ಆಫ್ ಮೈಂಡ್ ನನ್ನ ದೃಷ್ಟಿನಲ್ಲಿ ಏನಂದರೆ ಜೆಪಿ, ಪ್ರತಿಯೊಬ್ಬ ವ್ಯಕ್ತಿನೂ ತಂದೆ ಆದಂತ ಲಿಮಿಟ್ಗಳನ್ನ ಹಾಕೋಬೇಕು. ನಂದು ಇಷ್ಟರಲ್ಲೇ ನಾನು ಬದುಕಕ್ಕೆ ಸಾಧ್ಯ, ನಾನು ಇಷ್ಟರಲ್ಲೇ ಬದುಕಲಿಕ್ಕೆ ಸಾಧ್ಯ ಅಂತೇಳಿ. ಅದರ ಅರ್ಥ ಆ ಬೌಂಡ್ರಿ ದಾಟ್ ಹೋಗ್ಬಾರ್ದು ಅಂತ ಅಲ್ಲ. ಪ್ರತಿಯೊಬ್ಬನಿಗೂ ಇಷ್ಟು ಅನ್ನೋದು ಅವನಿಗೆ ಆಸೆಗಳಿರುತ್ತೆ, ಒಂದು ಲಿಮಿಟ್ ಇರುತ್ತೆ. ಆದರೆ ಏನು ಮಾಡುತ್ತೆ, ಈಗ ಉದಾಹರಣೆ ತಗೊಳ್ಳೋಣ, ನನಗೆ ಬದುಕೋದಕ್ಕೆ, ನಾನು ಸಾಯೋ ತನಕ ಬದುಕೋದಕ್ಕೆ, ಅಥವಾ ನನಗೆ ಗೊತ್ತಿಲ್ಲ ಡೇಟ್ ಆಫ್ ಡೆತ್, ಸೊ ನಾನು ಎಷ್ಟು ದಿವಸ ಬದುಕಿರ್ತೀನಿ ಅಷ್ಟು ದಿವಸ ಆರಾಮಾಗಿರಬೇಕು ಅಂತೇಳಿ ನಾನು ದುಡಿಯೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಎಂಡಿಲ್ಲ. ಯಾಕೆ ಅಂತಂದ್ರೆ ನನ್ನ ಡೇಟ್ ಆಫ್ ಡೆತ್ ಗೊತ್ತಿಲ್ಲ, ನಾಳೆ ಸಾಯಂಕಾಲ 7:30 ಸತ್ತೋಗ್ತೀನಿ ಅಂತ ಗೊತ್ತಾದರೆ ಇವತ್ತಿಂದ ಅಲ್ಲಿ ತನಕ ಎಷ್ಟು ದುಡ್ಡು ಬೇಕು ನನಗೆ 7:30 ಸತ್ತೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ಡೇಟ್ ಆಫ್ ಡೆತ್ ಗೊತ್ತಿಲ್ಲದಲ್ಲಿ ಇರೋದು ಏನು ಮಾಡುತ್ತೆ, ಪ್ರತಿಯೊಬ್ಬ ಮನುಷ್ಯನ ಇನ್ನಬೇಕು ಅನ್ಸಿ ನೆಮ್ಮದಿನ ಹಾಳು ಮಾಡೋದು. ಹಂಗಂತ ಹೇಳಿ ಪ್ರತಿಯೊಬ್ಬರಿಗೂ ಡೇಟ್ ಆಫ್ ಡೆತ್ ಗೊತ್ತಿರಬೇಕು ಅಂತ ಖಂಡಿತ ಅಲ್ಲ. ನಾನೇನು ಹೇಳಕ್ಕೊಟ್ಟಿದ್ದೀನಿ ಅಂತಂದರೆ, ಎಲ್ಲರೂ ಒಂದು ದಿವಸ ಸತ್ತೆ ಸಾಯ್ತೀವಿ, ಆದರೆ ಎಷ್ಟು ದಿವಸದಲ್ಲಿ ಸಾಯ್ತೀವಿ ಅನ್ನೋದನ್ನು ಒಂದು ಕಲ್ಪನೆಗೆ ಇಟ್ಕೊಂಡ್ರೆ ಸಾಯೋ ತನಕನೂ ನಾನು ಇಷ್ಟೇ ತಿನ್ನೋಕ್ಕಾಗಲ್ಲ, ಸಾಯೋ ತನಕನೂ ಈಗಿರುವಂಥದ್ದನ್ನೆಲ್ಲ ಬಳಸೋಕ್ಕಾಗಲ್ಲ, ಸಾಯೋ ತನಕನೂ ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲ ಮಾಡ್ತಲೇ ಇರೋಕ್ಕಾಗಲ್ಲ, ಮಾಡಿರ್ಬೋದಿಲ್ಲ. ಸೊ ಹಿಂಗಾಗಿ ಏನಂದರೆ, ಪೀಸ್ ಆಫ್ ಮೈಂಡ್ ಬೇಕಾದಂಥ ವ್ಯಕ್ತಿ ತಂದೊಂದು ಲಿಮಿಟ್ ಇಟ್ಕೋಬೇಕು. ನನಗೆ 2 ಹೊತ್ತು ಊಟ ಬೇಕು, 2 ಹೊತ್ತು ಊಟದಲ್ಲಿ ನಾನು ಏನು ತಿಂತೀನಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಇದಕ್ಕೊಂದು ಸಾಧಾರಣವಾದ ಮನೆ ಸಾಕು, ಐಷಾರಾಮಿ ಮನೇಲಿದ್ದವರು ಹೆಂಗೆ ಬದುಕಿದ್ದಾರೆ, ಸಾಧಾರಣವಾಗಿರುವಂಥ ಮನೇಲಿ ಹೆಂಗೆ ಬದುಕಿದ್ದಾರೆ, ನನಗೆ ಓಡಾಡೋದಕ್ಕೆ ವಾಹನ ಬೇಕಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತೀನಾ ಅಥವಾ 2-ವೀಲರೇ ಸಾಕಾ ನನಗೆ, ಈ ಚಿಂತನೆಗಳನ್ನ ಯಾರು ಮಾಡ್ಕೊಂಡು ಹೋಗ್ತಾರೆ ಅವರು ತುಂಬ ಬೇಗ ಶಾಂತಿ ಹುಡುಕಕ್ಕೆ ಸಾಧ್ಯ, ತುಂಬ ಬೇಗ ಅಂದರೆ ಇರುವ ಕ್ಷಣ ಈ ಕ್ಷಣದಿಂದಲೇ ಸಂತೋಷ ಕಾಣೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನನಗೊಂದು ಕುತೂಹಲ, ನೀವು ಇಷ್ಟೊಂದು ದೇಶ ಸುತ್ತಕೊಂಡು ಬಂದಿದ್ದೀರಿ, ಎಷ್ಟೊಂದು ದೇಶವನ್ನು ಸುತ್ತಿದಾಗ ನಮ್ಗೆ ಗೊತ್ತಿಲ್ಲದೆ ಇರೋ ಹಂಗೇನೆ ಈ ಎನ್ಲೈಟನ್ಮೆಂಟ್ ಆಗುತ್ತೆ, ನಿಮಗೆ ಆಗಿರುವ ಆ ಎನ್ಲೈಟನ್ಮೆಂಟ್ ಯಾವುದು? ನಾನು ಪ್ರಪಂಚ ಸುತ್ತಿ ಕಂಡುಕೊಂಡಿರೋದು ಒಂದು ಸತ್ಯ ಅಂತಂದರೆ, ತುಂಬ ದುರಾದೃಷ್ಟ ಇದೆ ಆ್ಯಕ್ಚುಲಿ. ನನ್ನ ದೇಶದ ಜನಗಳಲ್ಲಿ ನಮ್ಮ ಮಣ್ಣಿನ ಗುಣನೋ, ನಮ್ಮ ತಿನ್ನೋ ಆಹಾರನೋ, ನಮ್ಮ ಪರಿಸರನೋ, ಅಥವಾ ಇದ್ರ ಜಿಯೋಗ್ರಫಿನೋ, ಅಥವಾ ನಮಗೇನೋ ಅದೇನು ಗೊತ್ತಿಲ್ಲ ನನಗೆ, ಇಡೀ ಪ್ರಪಂಚದಲ್ಲಿ ನನ್ನ ದೇಶದಲ್ಲಿ ಮಾತ್ರ ಹೊಟ್ಟೆ ಕಿಚ್ಚು ಅನ್ನೋದು ಇರೋವಂಥದ್ದು. ನೀವಿನ್ನು ಪ್ರಪಂಚದ ಯಾವ ದೇಶದಲ್ಲಿ ಹೋಗಿ ಅಸೂಯೆ ಆಗಲಿ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋ ಅಂಥವ್ರನ್ನ ತುಂಬ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರೆಲ್ಲ ಆರಾಮಾಗಿದ್ದಾರೆ. ಯಾಕೆ ಅಂತ ಕೇಳಿ, ಈಗ ನೋಡಿ ನೀವೊಂದು ಕಾರ್ ತಗೊಂಡ್ರಿ, ನನ್ನ ನೆಮ್ಮದಿ ಹಾಳಾಗೋಯ್ತು ಅಲ್ವಾ? ನೀವು ಪಕ್ಕದ ಮನೆಯವ್ರು ಕಾರ್ ತಗೊಂಡಿದ್ರೆ ನನ್ನ ನೆಮ್ಮದಿ ಹಾಳಾಗೋಯ್ತು. ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಅಂತಂದರೆ, ನಮ್ಮ ಮನೇಲಿರುವಂಥ ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಗ, ನಮ್ಮ ತಾಯಿ, ನಮ್ಮ ತಂದೆ. ಪಕ್ಕದ ಮನೆಯವ್ರು ನೋಡಿ, ಮೊನ್ನೆ ತಾನೇ ಕೆಲಸಕ್ಕೆ ಸೇರ್ಕೊಂಡು ಅಲ್ಲೇ ಕಾರ್ ತಗೊಂಡ. ಪಕ್ಕದ ಮನೆಯವರು ಹಿಂಗೊಂದು ಒಂದು 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 ಏನಾದರೂ ನನ್ನ ಸ್ಟ್ರೆಸ್ ಲೆವೆಲ್ನ ಜಾಸ್ತಿ ಮಾಡಿ ಓಕೆ ನಾನು ಏನಾರ ಮಾಡಲೇಬೇಕು ಅಂತೇಳಿ. ಇದು ಎರಡು ಥರ ಆಗುತ್ತೆ. ಏನಂದರೆ, ಒಂದು ನೀವು ಪಾಸಿಟಿವ್ ಆಗಿ ತಗೊಂಡು ಅಚೀವ್ ಮಾಡಬೇಕು ಅನ್ನೋದು ಒಂದು,
ಎರಡನೇದು ಈ ಪ್ರೆಷರಲ್ಲಿ ವರ್ಕ್ ಮಾಡಿ ನಿಮಗೆ ಆ್ಯಕ್ಚುಲಿ ಕಾರಿನ ಅಗತ್ಯ ಇಲ್ಲ, ಕಾರಿನ ಅಗತ್ಯ ಇಲ್ಲ, ಬೇಕಾಗಿಲ್ಲ, ಅವ್ರ ಪಕ್ಕದ ಮನೆಯವ್ರು ತಗೊಂಡವ್ರಲ್ಲ ಅಂತಲೇ ತಗೊಳ್ಳೋದು ಒಂದು. ಇಲ್ಲ ಅಂದ್ರೆ ಏನು, ನಾನು ಮೊನ್ನೆ ಒಂದು ಪೇಪರ್ ನಾನು ಓದ್ದೆ, ತುಂಬ ದುರಾದೃಷ್ಟಕರ ಘಟನೆ ಅದು. ನಾನು ಇವತ್ತಿನ ತನಕ ನನ್ನ ದೇಶದಲ್ಲಿ ಕಂಡಿದ್ದಕ್ಕಿಂತ ಅತಿ ದೊಡ್ಡ ದುರಂತ. ಮತ್ತೆ ಇದನ್ನೆಲ್ಲ ಒಂದೇ ಫ್ರೇಮ್ನಲ್ಲಿ ಮಾಡಿ ತೋರಿಸ್ದಂಗಿತ್ತು. ಒಂದು ಹುಡುಗಿ ಎಲ್ಲ ಮಧ್ಯಪ್ರದೇಶ ನಾರ್ಥರ್ನ್ ಇಂಡಿಯಾದಲ್ಲಿ ಇಬ್ಬರು ಹುಡುಗಿರು, ಒಂದು ಹುಡುಗಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ, ಇನ್ನೊಂದು ಹುಡುಗಿ ಮಾರ್ಕ್ ತುಂಬ ಮಾರ್ಕ್ಸ್ ಕಮ್ಮಿ ತೆಗೆದಿದ್ದಾಳೆ. ಕಮ್ಮಿ ತಗೊಂಡಿದ್ದ ಮಾರ್ಕ್ಸಿನ ಮನೆಯಲ್ಲಿ ಪೇರೆಂಟ್ಸು ತುಂಬ ಗಲಾಟೆ ಮಾಡಿದ್ದಾರೆ ಅವಳ ಮೇಲೆ, ಅವಳನ್ನು ಕಂಪೇರ್ ಮಾಡಿ. ನೆಕ್ಸ್ಟ್ ಡೇ ಏನು ಮಾಡಿದ್ದಾಳೆ ಗೊತ್ತಾ, ಇವಳು ಕಮ್ಮಿ ತಗೊಂಡವಳು ಆ ಹುಡುಗಿ ನೀರಿನ ಬಾಟ್ಲ್ ಒಳಗಡೆ ವಿಷ ಹಾಕ್ಬಿಟ್ಟಿದ್ದಾಳೆ. ಊಟ ಮಾಡುತ್ತೆ ಮಗು, ಊಟ ಮಾಡಾದ್ಮೇಲೆ ಬಾಯಲ್ಲಿ ಆಹಾರ ಇದ್ದಾಗ ನೀರಿನ ರುಚಿ ಗೊತ್ತಾಗಲ್ಲ, ಆಹಾರನ ಒಳಗೆ ನುಗ್ಗಬೇಕಷ್ಟೇ ಅವಾಗ ನೀರಿನ ಕೆಲಸ. ಸೊ ಅವಾಗ ಕುಡಿತಾರಲ್ಲ ಮಕ್ಕಳು, ವಿಷ ಕುಡಿದ್ಬಿಟ್ಟಿದ್ದಾರೆ ಮಗು, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದು. ಕೊನೆಗೆ ಅದಕ್ಕೆ ಅಸ್ವಸ್ಥ ಆಗಿ ಆಸ್ಪತ್ರೆಗೆ ಹಾಕಿದರೆ ಈ ಭಯಕ್ಕೆ ಈ ಹುಡುಗಿನೂ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಹುಡುಗಿ ಹಿಂಗಾಯ್ತು ಅಂತೇಳಿ, ಏನಕ್ಕೆ ಹಿಂಗಾಯ್ತು ಅನ್ನೋದನ್ನು ಅನಲೈಸ್ ಮಾಡಿ ನೋಡಿದ್ರೆ ನೀವು, ಇದು ಪ್ಯೂರ್ಲಿ 100% ನಾನು ಆಗಲೇ ಹೇಳಿದ್ನಲ್ಲ ಪದ ಹೊಟ್ಟೆ ಕಿಚ್ಚು ಅನ್ನೋದು, ಇದು ಇಷ್ಟು ದೃಢವಾಗಿ ಬೆಳೆದಿದೆ. ಇದಕ್ಕೆ ತುಂಬ ಹೃದಯ ವೈಶಾಲ್ಯತೆ ಬೇಕು, ನನಗೆ ಹೊಟ್ಟೆ ಕಿಚ್ಚು ಬರ್ದಂಗೆ ನೋಡ್ಕೋಬೇಕು ಅಂದರೆ ಇದಕ್ಕೇನು ಮೆಡಿಸಿನ್ ವೈದ್ಯಕೀಯವಾಗಿ ಏನು ಮಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮೆಚುರಿಟಿ ಬಂದಂಗೆ, ಒಬ್ಬ ವ್ಯಕ್ತಿ ಬೆಳೆದಂಗೆ, ಒಬ್ಬ ವ್ಯಕ್ತಿಗೆ ನಾಗರಿಕತೆಯ ಸಂಪೂರ್ಣ ಪರಿಚಯ ಆದಂಗೆ ಹೊಟ್ಟೆ ಕಿಚ್ಚು ತಾನಾಗೆ ಕಮ್ಮಿ ಹಾಕೊಂಡು ಹೋಗುತ್ತೆ. ಅದಕ್ಕೇ ನೀವು ಹೊಸ ಕಾರ್ ತಗೊಂಡು ಗೆರೆ ಹಿಡಿಯೋದು, ಯಾರೋ ಒಂದು ಒಳ್ಳೆ ಬಿಳಿ ಬಟ್ಟೆ ಹಾಕೊಂಬಂದ್ರೆ ಅದಕ್ಕೊಂದು ಸ್ವಲ್ಪ ಇಂಕ್ ಹಚ್ಚೋದು, ಇಲ್ಲಾಂದ್ರೆ ಎಲ್ಲೋ ಬಬಲ್ ಗಮ್ ತಿಂದು ಇಟ್ಟೋಗೋದು, ಇನ್ನೊಬ್ರು ಗಂಟಿಸ್ಕೊಂಡು ನಾನು ಖುಷಿ ಪಡೋದು, ಇವೆಲ್ಲ ಹೊಟ್ಟೆ ಕಿಚ್ಚಿನ ಸಣ್ಣ ಸಣ್ಣ ಲಕ್ಷಣಗಳು. ನಾನು ತುಂಬ ದೊಡ್ಡದಾಗಿ ಹೇಳ್ತಿಲ್ಲ, ಪುಟ್ ಪುಟಾಣಿ ದಿನ ಆಗೋದನ್ನು ಹೇಳ್ತಾ ಇದ್ದೀನಿ. ಟಾಯ್ಲೆಟ್ಗೆ ಹೋಗಿ ನೀರು ಹಾಕ್ದಲೇ ಇರೋದು ಒಂದು ಹೊಟ್ಟೆ ಕಿಚ್ಚಿನ ದೊಡ್ಡ ಒಂದು ಇದದು ಏನು ರಿಫ್ಲೆಕ್ಷನ್. ಅಂದ್ರೆ ಒಂದು ಸಣ್ಣ ವಿಷಯನೂ ಕೂಡ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾ ಇದ್ದೀರಿ ಮೂರ್ತಿಯವರೇ. ಈ ರೀತಿಯ ಸಣ್ಣ ಪುಟ್ಟ ವಿಚಾರಗಳಿಂದ ದೊಡ್ಡ ವಿಚಾರಗಳವರೆಗೆ ನೀವು ತಿಳ್ಕೊಳ್ಬೇಕು ಅಂದರೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲನ್ನು ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.